ವೈದ್ಯೆಯವರೇ, ಕೋಲಕಾರಂತರ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಶಿವರಾಮ ಕಾರಂತರ ಸ್ತ್ರೀಪಾತ್ರಗಳು ಹೇಗೆ ನಿಮ್ಮ ಸ್ತ್ರೀಪಾತ್ರಗಳಿಗೆ ಒಂದು ಆವರಣವನ್ನು ಕೊಟ್ಟು ಅವ್ರನ್ನ ಮುಂದೆ ಹೋಗುವಂತೆ ಹುರಿದುಂಬಿಸಿಟ್ಟುವನ್ನ ತನಕ ಮಾತಾಯಿತು. ಈಗ ನೀವು ಹೇಳಿ, ನಿಮ್ಮ ಪ್ರಥಮ ಭೇಟಿ ಶಿವರಾಮ ಕಾರಂತರ ಜೊತೆಗೆ ಎಲ್ಲಿ ಆಯಿತು, ಹೇಗಾಯಿತು, ಮತ್ತು ಅದು ನಿಮ್ಮಲ್ಲಿ ಉಳಿಸಿದಂತಹ ಚಿತ್ರ ಯಾವುದು? ಶಿವರಾಮ ಕಾರಂತರು ಕೋಟದವರಾದರೂ ನಾವು ಅವರನ್ನು ಸರಿಯಾಗಿ ನೋಡಿದ್ದು ಶಿವಮೊಗ್ಗದಲ್ಲಿ. ಕುಂದಾಪುರ ರಸ್ತೆಯಲ್ಲಿ ನಾನು ಸಣ್ಣ ಹುಡುಗ ಇರುವಾಗ ನೋಡಿದ್ದಷ್ಟೇ. ಶಿವಮೊಗ್ಗದಲ್ಲಿ ನಾವು ಎಸ್ ಪಿ ಎಮ್ ರೋಡ್ನಲ್ಲಿ ಇದ್ವಿ ನಾವೆಲ್ಲ. ನಮ್ಮನೇನು ಒಂದು ಐದಾರು ಮನೆ ಆಚೆಗೆ ದತ್ತಾತ್ರ ಶಾಸ್ತ್ರಿಗಳು ಅಂತಿದ್ರು. ಅವರು ಶಿವರಾಮ ಕಾರಂತರ ಶಿವಮೊಗ್ಗ ಬಂದಾಗೆಲ್ಲ ಅವ್ರ ಮನೇಲಿ ಉಳ್ಕೊಳ್ತಿದ್ರು. ಅವ್ರ ಮನೆ ಉಪ್ಪರಿಗೆ ಅವ್ರಿಗೆ ಬಿಟ್ಕೊಟ್ಟಿದ್ರು ಕಾರಂತರಿಗೆ. ಅಲ್ಲಿ ಅವ್ರು ಬಂದಾಗ ಅವರು ಎಲ್ಲರನ್ನೂ ಇನ್ವೈಟ್ ಮಾಡ್ತಿದ್ರು, ದತ್ತಾತ್ರ ಶಾಸ್ತ್ರಿಗಳು. ನಾವೆಲ್ಲ ಹೋಗ್ತಿದ್ವಿ. ನಾವು ಫಸ್ಟ್ ಹೋದಾಗ ನಂಗೆ ತುಂಬ ರೋಮಾಂಚ, ಶಿವರಾಮ ಕಾರಂತರ ಇಷ್ಟ ಹತ್ರದಲ್ಲಿ ನಮ್ಗೆ ಸಿಕ್ಕುದ ಅಂತ ಹೋಗಿ ನಾನು ಒಂದು ಅಧಿಕ ಪ್ರಸಂಗ ಮಾಡಿದೆ ಒಂದ್ಸಲ. ನನಗೆ ಅವಾಗೇನು ಬರೀತಿದ್ದೇನೆ ಅಷ್ಟೆಲ್ಲ ಇಂಟರ್ವ್ಯೂ ಮಾಡಬೇಕು ಕಾರಂತರ ಇಂಟರ್ವ್ಯೂ ಅಂತ ಅವ್ರು ಕೊಟ್ಟರು. ಪಾಪ ಏನು ಕೇಳಬೇಕು, ಏನು ಬೇಕಾಗಿದೆ ಏನು ಕೇಳ್ತಾ ಕೇಳ್ತಾ ನಾನು ಹೇಳಿದೆ, ನೀವು ಸ್ತ್ರೀ ಸಾಹಿತ್ಯದ ಬಗ್ಗೆ ಏನು ಹೇಳ್ತೀರಿ ಅಂತ. ನಾನು ಓದೋದೇ ಇಲ್ಲ. ಯಾಕೆ ಓದೋದಿಲ್ಲ, ನನ್ನ ಓದಿಗೆ ನನಗೆ ಯಾವುದು ಆಸಕ್ತಿ ಆಗುತ್ತೋ ಅದನ್ನು ಓದ್ತೇನೆ. ಇನ್ನೂ ಆಗ ನಾನು ಓದಿಲ್ಲ, ಹಾಂ ನೆಕ್ಸ್ಟ್ ನೆಕ್ಸ್ಟ್ ಅಂತ ಆಗಲಿ. ಈಗ ಲೇಖಕಿಯರಿಗೆ ನಿಮ್ಮ ಸೂಚನೆಗಳೇನು? ನಂಗೆ ನಾನು ಒಳಗಿಂದ ಗಡಗಡ ಅಂತಿದ್ದೀನಿ, ನನಗೆ ಆವಾಗಲಿಂದ ಆಯ್ತು. ಏನೂ ಸೂಚನೆ ಇಲ್ಲ, ನೀವು ಬರೀರಿ ಅಷ್ಟೇ ಸೂಚನೆ, ಬರೀರಿ, ಬರೆದ ಮೇಲೆ ಮಾತಾಡಿ. ನನ್ಗದು ಕೊಟ್ಟದ್ ಲಾತ್ ಕೆನ್ನೆ ಕೊಟ್ಟಾಗಿದೆ. ಹೌದು, ಬರೀಬೇಕು, ಬರೆದ ಮೇಲೆ ಮಾತಾಡ್ಬೇಕು. ಊರಿನ ಮುಂಚೆ ನಾವು ಸಂದರ್ಶನ ಮಾಡಕ್ ಹೋಗುದು ಸರಿ ಕೊಟ್ಟವ್ರು. ಹೌದು, ಓದ್ತಿರ್ಲಿಲ್ಲ, ಬೇಕಾದ್ರೆ ಮಾತ್ರ ಓದ್ತಿದ್ರು. ಆಮೇಲೆ ನಾನು ಅಸ್ಪೃಶ್ಯರ ಕಾದಂಬರಿ ಕೊಟ್ಟಾಗ ಮಾತ್ರ ಓದಿದ್ರು. ಓದಿ ಒಂದ್ ಕಾಗದನು ಬರ್ದಿದ್ರು ಕಾದಂಬರಿ. ನಾನ್ ಹಠಕ್ ಕೊಟ್ಟದ್ದು, ನಂಗೆ ಅವ್ರ ಹಂಗ ಉತ್ತರ ಕೊಟ್ಟಲ್ಲ, ನಾನು ವಾಪಸ್ ಉತ್ತರ ಕೊಡ್ಬೇಕಲ್ಲ. ಕಾದಂಬರಿ ಕೊಟ್ಟೆ, ಇನ್ನ ಕಾದಂಬರಿ ಲವಲವಿಕೆಯಿಂದ ಕೂಡಿದೆ, ಬರವಣಿಗೆ ಚೆನ್ನಾಗಿದೆ. ಆದರೆ ಒಂದು ನಿನಗೊಂದು ಸೂಚನೆ ಬಂತು, ನೀನು ಕುಂದಾಪುರ ಕನ್ನಡದಲ್ಲಿ ಆದಷ್ಟು ಕಡಿಮೆ ಬರೆದಿದ್ರು ಒಳಿತು, ಯಾಕಂದ್ರೆ ನಿನಗೆ ಓದುಕರು ಕಮ್ಮಿ ಆಗುತ್ತಾರೆ. ಆದ್ರೆ ನಾನು ಅದನ್ನ ಚಾಲೆಂಜ್ ಆಗಿ ತಕೊಂಡೆ. ಅದೇನು ಕುಂದಾಪುರ ಕನ್ನಡ ಕನ್ನಡ ಅಲ್ವಾ, ಧಾರವಾಡ ಕನ್ನಡ ಕನ್ನಡ ಹೋದಾದ್ರೆ ನನ್ನ ಕನ್ನಡ ಯಾಕೆ ಕನ್ನಡ ಅಲ್ಲ, ನಿಜವಾಗಿ ಕನ್ನಡವೇ ಅದು. ಅದು ನಂಗೆ ಎಲ್ಲಂದ್ರಲ್ಲೂ ಚೆಲ್ಲದೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಇಟ್ಕೊಂಡು ಬರಿಬೋದು ಅಂತ ಅನಿಸಿ ಬರೆಯೋಕೆ ಶುರು ಮಾಡಿದೆ. ಆಮೇಲೆ ಒಂದ್ಸಾವಿರ ಹತ್ರ ಹೇಳಿದೆ ಕೂಡ, ನಾನು ಹಾಗೆ ಬರಿತಿದ್ದೀನಿ ಅಂತ. ನೀನೇ ಕಂಡಾಗ ನೀನ್ ಮಾಡು, ನಾನು ಹೇಳಿದ್ದನ್ನು ನೀನು ತಕೊಳ್ಬೇಕಂತಿಲ್ಲ ಅಲ್ಲ ಅಂದ್ರೆ ಅದಕ್ಕೆ ಸರ್. ಆಮೇಲೆ ಈಗ ನೀವು ಕನ್ನಡದ ಒಂದು ಮುಂಚೂಣಿಯ ಬರಹಗಾರ್ತಿ, ಬಹಳ ಮಹತ್ವದ ಲೇಖಕಿ. ಈಗ ನಿಮಗೆ ಕಾರಂತರ ಲೇಖಲೋಕ ಯಾವ ರೀತಿ ಕಾಣ್ತದೆ? ಈಗ ನಂಗೆ ಕಾರಂತರು ಲೇಖಕ ಅಂತ ಒಂದು ಕಂಪಾರ್ಟ್ಮೆಂಟ್ ಆಗಿ ಕೊಡ್ಸೋಕ್ಕಿಂತ ನಂಗೆ ಅವ್ರ ಲೇಖಕಿ ಕೂಡ ಎರಡೂ ಇದಕ್ಕೂ ಸಂದವರು ಅವರು. ಆ ಥರ ಲೇಖಕರು ಬಹಳ ಕಡಿಮೆ. ನಂಗೆ ಕಾರಂತರು ಅಂತವ್ರು ಲೇಖಕಿಯಾಗಿಯೂ ಅವ್ರು ನಂಗೆ ಬಹಳ ಮುಖ್ಯ. ಯಾಕಂದ್ರೆ ಒಂದು ಕಾಲದ ಆ ಕಾಲದಲ್ಲಿ ಮಹಿಳೆಯರಿಗೆ ಬರ ಇರಲಿಲ್ಲ, ಮತ್ತೊಂದೆಲ್ಲ ಓದಿರಲಿಲ್ಲ, ಎಲ್ಲ ಒಳಗಿದ್ರು, ಅವರೆಲ್ಲ ಭಾವನೆಗಳೆಲ್ಲ ಇದ್ರು ಕೂಡ ಅವರಿಗೆ ವ್ಯಕ್ತಪಡಿಸೋಕೆ ಈ ಥರದ ಮಾಧ್ಯಮಗಳಿರಲಿಲ್ಲ. ಆ ಕಾಲದಲ್ಲಿ ಆ ಲೋಕ ನಮಗೆ ತಪ್ಪಿ ಹೋಗಿದಾಗ ಆ ಕೊಂಡೆನೆಲ್ಲ ಎತ್ತಿಕೊಟ್ಟಿದ್ದಾರೆ ಅವ್ರ ಕಾದಂಬರಿಗಳಲ್ಲಿ. ಅದು ಓದೋಗ ನಮ್ಗೆ ಗೊತ್ತಾಗುತ್ತೆ, ಇಡೀ ನಮ್ಗೆ ಯಾವುದೂ ಅಸತ್ಯ ಅಲ್ಲ, ಯಾವುದೂ ಹಗಲು, ಯಾವ ಸ್ತ್ರೀ ಪಾತ್ರವೂ ಅಲ್ಲಿ ಹಗಲು ವಿಷ ಅಲ್ಲ, ಎಲ್ಲ ಸತ್ಯ, ಎಲ್ಲ ಜೀವಂತ. ಇವತ್ತಿಗೂ ನಮ್ಗೆ ಅದು ನಮ್ಗೆ ಅಲ್ಲಿ ಇರೋ ಚಾಲೆಂಜ್, ಅವ್ರು ಅಷ್ಟು ಕೊಟ್ಟರಲ್ಲ, ಇನ್ನು ಅದನ್ನು ನಾವು ಮುಂದುವರ್ಸೋದು ಹೇಗೆ ಅಂತ. ಕೆಲವರು ಹೇಳ್ತಿದ್ರು ಸರಸ್ವತಿ ಪಾರ್ವತಿಯನ್ನು ಅವ್ರು ಸರಿಯಾಗಿ ಚಿತ್ರಿಸಲಿಲ್ಲ, ಅವ್ರ ಅಂತರಂಗದ ಒಳಗೆ ನೋಡಲಿಲ್ಲ ಅಂತ. ಅಂತರಂಗದ ಒಳಗೆ ಎಲ್ಲವನ್ನು ಅವರೇ ಮಾಡ್ಬೇಕಲ್ಲ, ಈಗ ನಾವು ಅಂತರಂಗ ಅರಿತವರಲ್ಲ, ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಬರಿಬೋದಲ್ಲ ನಾವು. ಆ ಚಾಲೆಂಜ್ ಅವ್ರು ನಂಗೆ ಕೊಟ್ಟರು. ಆ್ಯಕ್ಚುಲಿ ನಂಗೆ ಕಾರಂತರ ಕಾದಂಬರಿ ಅಂದರೆ ಮುಂಚೆ ಆಗ್ತಾನೇ ಇರಲಿಲ್ಲ. ನಾವು ಹೈಸ್ಕೂಲಲ್ಲಿ ಇರೋವಾಗ ಹೋಗೋದು, ಲೈಬ್ರರಿ ಹೋಗೋದು, ಸುಲ್ ಕಾದಂಬರಿ ಯಾವುದು ಅದೆಲ್ಲ ಓದಿದ್ರು. ಇವ್ರ ಪುಸ್ತಕ ತೆಗೆದುಕೊಳ್ಳಿ, ನಿಬಿಡವಾಕ್ಯ ಅದು ಮುಗಿಯದೇ ಇಲ್ಲ. ಚೌಮನ ದುಡಿ ಅಂತೂ ಇದು ಯಾಕಾದರೂ ಬರ್ದು ಇವರು ಅಂತ ನನ್ನ ಮನಸ್ಸಿಗೆ ಅಷ್ಟು ಕಷ್ಟ ದುಃಖ. ಆದರೆ ನಂಗೆ ಕೊನೆಗೆ ಅನ್ನಿಸ್ತು, ನಂಗೆ ಸ್ವಲ್ಪ ವರ್ಷ ಆದಮೇಲೆ ಓದಿದಾಗ ಇದು ಬದುಕು, ಇದು ಅನುಭವ, ನಮ್ಗೆ ನಾವು ಇದನ್ನು ಓದ್ಬೇಕಾದ್ರೆ ನಾವು ಸಹ ಆಗ್ಬೇಕು. ನಾನು ಜೀವನದಲ್ಲಿ ಕೆಲವೆಲ್ಲ ಎಲ್ಲ ಜೀವನದ ನಿಜಾಗ ನಂಗೆ ತರ್ಕಂಡ ಮೇಲೆ ಗೊತ್ತಾಯ್ತು ಇದು ನಿಜವಾದ ಬರಹ ಲೋಕ. ಕಾರಂತರ ತೆರೆದಿಟ್ಟಿದ್ರುಂಟಲ್ಲ ಅದು, ನಾವು ಮಾಗ್ತಾ ಹೋದಂಗೆ. ಬರೆಯೋರು ಮಾತ್ರ ಮಾಗಿದ್ರೆ ಸಾಲದು, ಓದೋರು ಕೂಡ ಮಾಗ್ಬೇಕು. ಮಾಗಿದ್ಮೇಲೆ ನಮ್ಗದು ನಮ್ಮ ಹತ್ರ ಬರುತ್ತೆ, ನಮ್ಮ ಹತ್ರ ಮಾತಾಡುತ್ತೆ, ನಮ್ಗದು ಒಳಗೆ ಹೋಗುತ್ತೆ, ನಮ್ಮಿಂದ ಮತ್ತೆ ಪುನಃ ಹೊರಬರುತ್ತೆ. ನಮಗೆ ಒಂದು ಕಾಲದಲ್ಲಿ ನಾವು ಕಾಲೇಜ್ ಡೇಸ್ ಅಲ್ಲಿ ಓದ್ತಾ ಇದ್ದೀವಿ, ನಮ್ಮ ಅಪೇಕ್ಷೆಗಳೇ ಬೇರೆ. ನಾವು ಅಂದ್ರೆ ಗಂಡು ಹೆಣ್ಣಿನ ಸಂಬಂಧಗಳು, ಆಧುನಿಕತೆ ನಡೆಸಿಕೊಂಡು ಓದ್ದವರು. ಈಗ ಮತ್ತೆ ನಾವು ಮರಳಿ ಮಣ್ಣಿಗೆ ಅನ್ನೋ ವೈಮಾನಿಕ ಸುಳಿಯನ್ನು ನೋಡಿದಾಗ ಆಗ ಕಾಣದೇ ಇರುವಂತಹ ಅದ್ಭುತವಾದ ಸಂಗತಿಗಳು ಈಗ ನಮ್ಮ ಅನುಭವಕ್ಕೆ ಬರ್ತವೆ. ಒಂದು ಮಗು ಹುಟ್ಟಿದ ಸಂಗತಿಯನ್ನು ಅವರು ಮನೆಯಲ್ಲೊಂದು ದೀಪ ಹುಟ್ಟುವ ಸಂಗತಿ ಅಂತ ಹೇಳ್ತಾರೆ, ಮಕ್ಕಳನ್ನ ಅಷ್ಟು ಪ್ರೀತಿ. ಆಮೇಲೆ ಒಂದು ಸಾವಿನ ಸಂದರ್ಭದಲ್ಲಿ ಒಂದು ಸಾವಿನ ನಂತರ ಅವರ ಮುಖದಲ್ಲಿ ಶಾಂತಿ ಉದಯಿಸಿತು ಅಂತ ಹೇಳ್ತಾರೆ.
ಈ ಸಾಲುಗಳಿಗೆ ಈಗ ನಮ್ಮ ಜೀವನದ ಒಂದು ಸಂದರ್ಭದಲ್ಲಿ ಹೊಸ ಕಾಂತಿ ಹೊಸ ಅರ್ಥಗಳು ಬರ್ತವೆ. ಯಾಕಂದ್ರೆ ಅದಕ್ಕಾಗಿ ಮತ್ತೆ ನಾವು ಈ ಒಂದು ಕಾರ್ಯಕ್ರಮಗಳ ಮೂಲಕ ಅದೇ ಓದುಗರು ಮತ್ತೆ ಕಾರಂತರನ್ನ ಓದುವಂತಾಗಬೇಕು. ಮಕ್ಕಳ ಬಗ್ಗೆನೂ ಅಷ್ಟೇ, ಹಾ ಮಕ್ಕಳ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಮಾಡೋರು. ಅವ್ರದೊಂದು ಇದು ಅವರು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಅವರ ಲೀಲಾಕಾರಂತ ಇಂಟರ್ವ್ಯೂ ಮಾಡಿದೆ. ಒಂದು ಪ್ರಶ್ನೆ ಕೇಳಿದೆ, ನೀವು ಅವರ ಬರವಣಿಗೆಗೆ ಹೇಗೆ ಸಹಕಾರ ಆಗ್ತಿದ್ರಿ? ಸಹಕಾರ ಆಗೋದಾ ಮಾರಾಯ್ತಿ, ನಾ ಅವರು ಬರೆಯೋಗ ಒಂದು ಶಬ್ದ ಕೂಡ ಆಗಬಾರ್ದು, ಒಂದು ಶಬ್ದ ಕೂಡ ಆಗದೆ ಮನೇಲಿ ಇರೋದು ಹೇಗೆ ಹೇಳು? ಅದರಲ್ಲೂ ಮಕ್ಕಳಂದ್ರೆ ಅಷ್ಟು ಪ್ರೀತಿ ಅಲ್ಲ, ಮಕ್ಕಳು ಒಂದು ಶಬ್ದ ಉಚ್ಚಾರ ಕೂಡ ಮಾಡಬಾರ್ದು. ಆ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾನು ನನ್ನ ಶಬ್ದಗಳನ್ನು ಅಡಿಕೊಂಡು ಶಬ್ದ ಆಗಲ್ಲ ಮಾಡ್ಕೊಂಡು ನಾನು ಅವ್ರಿಗೆ ಸಹಕಾರ ಕೊಟ್ಟಿದ್ದೆ. ಇದಕ್ಕಿಂತ ದೊಡ್ಡ ಸಹಕಾರ ಯಾವ ಲೇಖಕರಿಗೆ ಸಿಕ್ಕೋದಿಲ್ವನಾ? ಅದನ್ನ ಇತ್ತೀಚಿನ ಮಕ್ಕಳಿಗೆ, ಕಳೆದ ಒಂದು ಎರಡು ದಶಕದಲ್ಲಿ ದೊಡ್ಡವರಾದ ಮಕ್ಕಳಿಗೆ ಅಥವಾ ದೊಡ್ಡವರಾಗ್ತಾ ಇರೋ ಮಕ್ಕಳಿಗೆ ಕಾರಂತಜ್ಜ ಬಾಲವನದಲ್ಲಿ ಕಾರಂತಜ್ಜ ಒಂದು ತರಂಗ ವಾರಪತ್ರಿಕೆಯ ಮೂಲಕ ಬಹಳ ಪರಿಚಿತರು. ಆದರೆ ಆ ಒಂದು ಅಂಕಣ ಶುರುವಾಗುವುದಕ್ಕೆ ಮತ್ತು ಅದೊಂದು ಕೆಲ ಕಾಲ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ನೀವು ಬಹಳ ಮುಖ್ಯವಾದ ಕಾರಣರು. ಅಂದ್ರೆ ಆ ಪತ್ರಿಕೆಯ ಸಂಪಾದಕ ವರ್ಗದವರಿಗೆ ನೀವು ಸಹಾಯಕರಾಗಿ ಆಗ ನೀವು ಅಲ್ಲಿ ಆ ಕೆಲಸ ಮಾಡಿದ್ರಿ. ಆಗ ನೀವು ಮಕ್ಕಳು ಮತ್ತು ಕಾರಂತರ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಆ ಪ್ರಶ್ನೋತ್ತರಗಳಿಗೆ ಆ ಅನುಭವ ಹೇಳಿ. ತರಂಗದ ಬಾಲವನ ಪುಟಕ್ಕೆ ಏನ್ ಹೆಸರಿಡು ಅಂತ ಕಂಡ್ರೆ ನಂಗೆ ತೋಚಿದ್ದೆ ಬಾಲವನ ಅಂತ. ಬಾಲವನ ಅಂತ ಇದ್ಮೇಲೆ ಅಲ್ಲಿ ಕಾರಂತರು ನೆನಪೇ ಆಗ್ತಾರೆ, ಅಲ್ಲಿ ಒಂದು ಪಾಗೆ ಆಗ್ತಾರೆ. ನಂಗೆ ಅನ್ನಿಸ್ತು ಬಾಲವನ ಅಲ್ವ, ಕಾರಂತ ಅವರಿಂದ ಏನೋ ತರಿಸ್ಬೋದಲ್ಲ ಅಂತ. ಅಷ್ಟರ ಕಾರಂತಜ್ಜ ಶಬ್ದವೇ ಬಂದಿರಲಿಲ್ಲ, ಕಾರಂತಜ್ಜ ಅಂತ ಸರ್ ಇದಕ್ಕೆ ಬಾಲವನದಲ್ಲಿ ಕಾರಂತಜ್ಜ ಅಂತ ಮಾಡೋಣ ಅಂತ ಅವರು ಒಪ್ಪಿದ್ರು ನಮ್ಮ ಸಂಪಾದಕರು. ಆಮೇಲೆ ಪ್ರಶ್ನೆಗಳನ್ನ ಕೇಳಿದ್ವಿ, ಮಕ್ಕಳೆಲ್ಲ ಕಳ್ಸಕ್ಸ್ ಮಾಡಿದ್ರು. ಕೆಲವು ದೊಡ್ಡವರು ಮಕ್ಕಳ ಮೂಲಕ ಪ್ರಶ್ನೆ, ಅದು ಮಾತ್ರ ಅವ್ರು ಹಿಡಿತಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ತರ ಕಳ್ಳ ನಿಡ್ದಂಗೆ ಹಿಡಿದು ಅವನಿಗೆ ಸರಿ ಹೇಳ್ತೀನಿ, ಇದು ನೀನ್ ಕಳ್ಸಿದ್ದಲ್ಲ, ಇದು ಇನ್ನ ಪ್ರಶ್ನೆ ಅಲ್ಲ, ಇದು ದೊಡ್ಡವ್ರ ಪ್ರಶ್ನೆ, ಪುನಃ ನಿನ್ನ ಪ್ರಶ್ನೆ ಸರಿಯಾಗಿ ಮಾಡಿ ಕಳ್ಸು ಅಂತ ಬರ್ತಿದ್ರು. ಅವ್ರು ಆ ಇಡೀ ಒಂದು ಸ್ವಲ್ಪ ವರ್ಷ ಅದಾಗಿತ್ತು ಬಾಲವನದಲ್ಲಿ ಕಾರಂತಜ್ಜ. ಇವತ್ತಿಗೊತ್ತು ಪಬ್ಲಿಷ್ ಆದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಬಾಲ ಸಾಹಿತ್ಯ ಆಗತ್ತೆ, ಮಕ್ಕಳ ಸಾಹಿತ್ಯ ಆಗತ್ತೆ. ಒಂದು ಸಹ ಒಂದಿಷ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಅಲ್ಲಿಗೆ ಹೋಗಿದ್ವಿ ಕಾರಂತರ ಹತ್ರ ಮಾತಾಡ್ಲಿಕ್ಕೆ. ಆವಾಗ್ಲೂ ಅಷ್ಟೇ, ಅವರು ಒಂದು ಸರಿಯಾಗಿ ಉತ್ತರ ಕೊಟ್ಟಿದ್ದು ಮೂರ್ನಾಲ್ಕು ಪ್ರಶ್ನೆ ಆಗಿರ್ಬೋದು, ಮತ್ತೆಲ್ಲ ಪ್ರಶ್ನೆಯನ್ನು ಅದು ಒಂದು ಮಕ್ಕಳೊಟ್ಟಿಗೆ ಆಕ್ಷನ್ ನೋಡ್ಬೇಕು ನಾವು. ಒಂದು ಅವ್ರು ಮಾಡ್ದಾಗೆ ಮಾಡುದು, ಅವ್ರು ನಗಾಡ್ದಾಗೆ ನಗಾಡುದು, ಮತ್ತೆ ಹೌದಾ ಅಂತ ಮಕ್ಕಳನ್ನ ಮಕ್ಕಳಿಗೂ ನಗೆ ಒಂದು ರೀತಿಯ. ಅದೇ ನೋಡಿದವರಿಗೆ ಗೊತ್ತು, ಇದು ವರ್ಣನೆಗೆ ನಿಲುಕದ್ದು ಅಂತ ಹೇಳ್ತಾರಲ್ಲ, ನಾ ಹೇಳಲ್ಲ ಅವ್ರು ನೋಡ್ಲಿಕ್ಕೂ ಸಿಂಹ ಸುಂದರರು ಅಂತ. ನೋಡ್ತಾ ಕೂತ್ಕೊಳ್ಳೋಣ, ನಾವು ನೋಡ್ತಾ ಕೂತ್ ಅವ್ರು ಏನ್ ಹೇಳ್ತಾರ ಅನ್ಸ ಕಿವಿ ಮೇಲೆ ಹೋಗ್ತಿತ್ತು ಅನ್ಸ ನೋಡ್ತಾ ಕೂತ್ಕೊಳ್ತೀವಿ. ಶಿವರಾಮ್ ಕಾರಂತ್ರ ನಾನು ಕೆಲವು ಸಲ ವೇದಿಕೆ ಮೇಲೆ ನೋಡಿದ್ದೀನಿ, ಆಮೇಲೆ ನಮ್ಮ ಊರಿಗೆ ಶಾಲೆಗೆ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ಆಮೇಲೆ ಅವರು ಒಂದು ಇಂಟರ್ವ್ಯೂಸ್ ಎಚ್ ವೈ ಶಾರದಾ ಪ್ರಸಾದ್ ಜೊತೆಗೆ ಮಾಡಿದ್ ನೋಡಿದ್ದೀನಿ. ಪ್ರತಿ ಸಲ ನನ್ನ ಕಣ್ಣಿಗೆ ಕೂತಿರೋದೇನು ಅಂತಂದ್ರೆ ಅವ್ರ ಕೈಗಳು ಯಾವಾಗಲೂ ರೆಸ್ಟ್ಲೆಸ್ ಅಂದ್ರೆ ಹೀಗೆ 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 ಅಂದ್ರೆ ಏನೋ ಒಂದು ಬಣ್ಣ ಕಲಿಸ್ತಾ ಇರೋ ಹಾಗೆ, ಏನೋ ಊಟ ಏನೋ ಅಂದ್ರೆ ಏನೋ ಮಾಡಕ್ಕೆ ತುಡಿಯುವಂತ ಕೈಗಳು, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಆ ರೀತಿ. ನಿಮ್ಮ ಮನಸ್ಸಲ್ಲಿ ಉಳಿದಿರುವಂತ ಅವ್ರದ್ದು ಜೆಸ್ಚರ್ ಅಥವಾ ಯಾವುದೋ ಒಂದು ಭಂಗಿ ಅಥವಾ ಅವ್ರದ್ದು ಒಂದು ಚಿತ್ರ ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿರುವಂತದ್ದು. ಅವ್ರ ಹತ್ರ ಆವಾಗ್ಲೂ ಇರ್ತದೆ, ನಮ್ಮನೆ ದಾರಿಲ್ಲೇ ಅವರು ಆಗ್ಲೂ ಹೋಗುದು, ಮಂಗಳೂರು ಕಡೆ ಹೋಗ್ಬೇಕ ನಮ್ಮನೆ ದಾರಿಂದಲೇ ಹೋಗ್ಬೇಕು, ಅದೇ ದಾರಿಲಿ ಹೋಗ್ತಾರ ಒಂದ್ಸಲ ನಮ್ಮನೆ ಬರ್ಬೇಕು ಅವ್ನು, ಆಯ್ತು ಬರ್ತೇನೆ ಅಂತ ಒಂದು ಹೇಳಿದ್ರು. ಅದನ್ನ ನೆನ್ಪಿಟ್ಕೊಂತಾರ ಅಂತ ನಾನು ಎಣಿಸ್ಲಿಲ್ಲ. ಒಂದ್ ದಿವಸ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಅಮ್ಮ ಅಮ್ಮ ಅಂತಾರೆ ನನ್ನ ಮಗಳು, ಅಂದ್ರೆ ಶಬ್ದ ಹೊರಡಲ್ಲ ಅವಳಿಗೆ, ಏನು ಅಂತ ಕೇಳಿದ್ರೆ ಮಾತಾಡಲ್ಲ, ಕಡೆ ಹೋಗಿ ನೋಡ್ತೀನಿ, ಇಲ್ಲ ಸೆಕೆಗೆ ಮುಖಕ್ಕೆ ನೀರೆಲ್ಲ ಹಾಕೊಂಡು ಹಿಂಗೆ ಒರೆಸ್ಕೊಂತ ಇದ್ದೆ ನಾನು, ಹೀಗೆ ನೋಡ್ತೀನಿ ಕಾರಂತರು ಕೂತಿದ್ದಾರೆ, ಅಯ್ಯೋ ಸಿಂಹ ಹೇಳು ಬಂದದ್ದ ಯಾ ಅಂದೆ. ಹೌದು ಇಲ್ಲೇ ಪಾಸ್ ಆಗ್ತಾ ಇದ್ದೆ, ನೆನ್ಪಾಯ್ತು ಬಂದೆ ಅಂತ ಹೇಳ್ತಾ ಅವ್ರು ಮಾತಾಡಿದ್ರು. ಅದು ಆ ಸಿಂಹ ಚಿತ್ರ ನಂಗೆ ಇದು ನೆನ್ಪಿದೆ, ಆ ಸಿಂಹ ಕೂಡ ಅದೇ ನೀವು ಹೇಳ್ದಾಗೆ ಬಿಟ್ಟು 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 ಬರ್ತಾ ಇತ್ತು ಸೋಫಾ ಇದು ಕೈ ಮೇಲೆ ಹಿಂಗೆ 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 ವಾಸ್ತ ಕೂತಿದ್ರು ಸಿಂಹವೇ. ಮತ್ತೆ ನನ್ನ ಮಗಳು ನಿಶ್ಚಯಕ್ಕೆ ಕರೆದಾಗ್ಲೂ ಹಾಗೆ, ಸೀದಾ ಎಷ್ಟು ಗಂಟೆ ಬರಬೇಕು? 1 ಗಂಟೆಗೆ ಬರ್ತೇನೆ. ಬಂದಾಯ್ತು 1 ಗಂಟೆ ಡಣ್ ಡಣ್ ಅಂತ ಬಂದ್ರೆ ಅಂತ ಎಲ್ಲ ಅವ್ರನ್ನ ಮುತ್ಕೊಂಡ್ಬಿಟ್ಟಿದ್ದಾರೆ ಅದೇ ಊಟ ಆದ್ಮೇಲೆ. ಆಮೇಲೆ ನಾನಿದ್ರೆ ನಿಂಗೆ ನಿಶ್ಚಯ ನಿಮ್ಮ ಮಗಳು ನಿಶ್ಚಯ ಆಗುದಿಲ್ಲ ನಾನು ಹೋಗ್ತೇನೆ ಅಂತ. ಎಲ್ಲರೂ ನಿಮ್ಮ ನಿಶ್ಚಯ ಸಮಾರಂಭದಲ್ಲಿ ಅವರನ್ನು ಮುತ್ಕೊಂಡ್ರಲ್ಲ, ಆ ಮುತ್ತುಕೊಂಡಂತಹ ಒಂದು ಕ್ರಿಯೆ ಇದೆಯಲ್ಲ, ಅದರ ಆ ಸ್ಥೈರ್ಯ ಅಂದ್ರೆ ಆ ಒಂದು ಸೆಳೆತ ಇದೆಯಲ್ಲ, ಅದ್ರ ಮೂಲ ಎಲ್ಲಿದೆ ಅನ್ಸುತ್ತೆ? ಅದೇ ನಂಗೆ ಯಾವಾಗ್ಲೂ ಕಾರಂತರ ನೆನೆಸಿದ್ರೆ ಅನ್ಸೋದು, ಅದು ಒಂದ್ಸಲ ಅಲ್ಲ, ನಾನು ಎಷ್ಟು ಕಡೆ ಈಗ ನಾನು ಶಿವಮೊಗ್ಗದಲ್ಲೂ ನೋಡಿದ್ನಲ್ಲ, ಅವ್ರು ಬಂದ್ರು ಅಂದ್ರೆ ಜನ ಎಲ್ಲ ಜಾತ್ರೆ ತರ ಬಂದ ಅಲ್ಲಿ ಹಾಲ್ನಲ್ಲಿ ಕುತ್ಕೊಳ್ತಿದ್ರು ಮಾತಾಡ್ತಿದ್ರು, ಬರುವಾಗ್ಲೇ ಹೀಗೆ ಅನ್ಕೊಂಡು ಬರ್ತಿದ್ರು. ಸುಮಾರು ಜನ ಅದ್ರಲ್ಲಿ ಶ್ರೀಮಂತರು ಇದ್ರು, ಕಳ್ಳರಿದ್ರು, ಸುಳ್ಳರಿದ್ರು ಅಂದ್ರೆ ಒಳ ಹುಡುಕ್ಲಿಕ್ಕೆ ಹೋದ್ರೆ. ಆಮೇಲೆ ಉಡಾಫಿನವ್ರು ಎಂತ ಉಡಾಫಿನವ್ರೆಲ್ಲ ನಮ್ಗೆ ನಿತ್ಯ ಜೀವನದಲ್ಲಿ ಉಡಾಫಿನವ್ರೆಲ್ಲ ಎಲ್ಲರೂ ಸಹ ಈ ಮನುಷ್ಯನಾದ್ರೆ ಹೇಗೆ ಬಗ್ಗೆ ನಮಸ್ಕಾರ ಮಾಡಿ ಆ ಒಂದು ತೀವ್ರವಾದ ಗೌರವ ಭಾವದಿಂದ ಬಂತಲ್ಲ, ಇದು ಎಲ್ಲಿಂದ? ಇವರು ಶ್ರೀಮಂತರ ಅಲ್ಲ, ಇವರು ಯಾವ ಪೊಲಿಟಿಕಲ್ ಇದಲ್ಲ, ಯಾವ ರಾಜಕೀಯ ಆಗ್ಲಿ ಮತ್ತೊಂದಾಗ್ಲಿ ಮತ್ತು ಯಾವ್ದ್ರಲ್ಲಿಲ್ಲ, ಅವರು ಕೇವಲ ಸಾಹಿತ್ಯ ಮತ್ತೆ ಧೀಮಂತಿಕೆ ಚಾರಿತ್ರ್ಯ ಇದರಿಂದ ಪಡೆದ ಒಬ್ಬ ಮನುಷ್ಯ. ಅವರು ತಾನು ಬರೆದದಕ್ಕೂ ತನ್ನ ವ್ಯಕ್ತಿತ್ವಕ್ಕೂ ತನ್ನ ಕೃತಿಗೂ ತನ್ನ ಆಕೃತಿಗೂ ಯಾವ ಭೇದವನ್ನು ಮಾಡದೆ
ಒಳ ಹೊರಗೆ ಒಂದಾಗಿದ್ರಿಂದ ಬಹುಶಃ ಸಾಧ್ಯ ಆಯ್ತು. ನಂಗೆ ಅದೊಂದು ಮಾತ್ರ, ತಾನು ಬರದ ಎತ್ತರಕ್ಕೆ ಏರಿದ ಲೇಖಕ ಕಾರಂತರ ಕಾರಂತರ ಅಂತವರು. ವೈದ್ಯವರೇ, ಇಂಥ ಕಾರಂತರ ಕುರಿತು ನಿಮ್ದೊಂದು ಮುಡುಪಿನ ಪದ್ಯ ಇದೆ. ಕಾರಂತರು ಬಹುಶಃ ದೇಹಾಂತದ ಅವರ ದೇಹಾಂತದ ಕೆಲವೇ ದಿನಗಳಲ್ಲಿ ನೀವು ಅದನ್ನ ಬರೆದು ಮಂಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಅದನ್ನ ಕವಿಗೋಷ್ಠಿಯಲ್ಲಿ ಓದಿದ್ರಿ. ಆ ಕವಿತೆಯ ಕೆಲ ಸಾಲುಗಳೊಂದಿಗೆ ನಮ್ಮ ಈ ಕಾರಂತ ಮಂಥನವನ್ನು ಮುಗಿಸೋಣ. ಎಲ್ಲಿ ಹೋದರು ಅವರು, ಎಂದು ಬರುವರು, ಎಲ್ಲಿಂದ ಬಂದರೋ, ಇಲ್ಲಿ ಸಂದರೋ ಅವರು, ಇಲ್ಲಿದ್ದಷ್ಟು ಕಾಲ ತನ್ನದೆಂದವರು. ದಣಿವೆನ್ನದ ಯೋಧ, ವೃದ್ಧನಾಗದ ವೃದ್ಧ, ಕನ್ನಡದ ಭೀಷ್ಮ ಪಿತಾಮಹರು ತನ್ನಿಚ್ಛೆಯಂತೆಯೇ ಮರೆಯಾದರು. ನಡೆದ ನಡಿಗೆಯೇ ನುಡಿ, ನುಡಿಯ ನಡಿಗೆಯೇ ಭಾಷೆ, ಕೃತಿಯ ಆಕೃತಿಯಲ್ಲೂ ಬೆರೆಸಿಕೊಂಡವರು ಅವರು. ಇವರೆಂಬ ಪರಿಭೇದವಿಲ್ಲದೆ ಹೊತ್ತು ಮರೆಯುವ ಮಸ್ತು ಮಾತಿನವರು. ಮಾತು ಮಾತಿನಲ್ಲೂ ಭೂಮಿ ಭೂಮ ಪ್ರಜ್ಞೆ ಜೋಕು ಜೀಕುವ ನಿತ್ಯ ಆರೋಗ್ಯದವರು. ವೈರಾಗ್ಯವನ್ನೇ ಎಂಬುದನ್ನೇ ತಾಳದವರು. ಎಲ್ಲಿಂದ ಬಂದರೋ, ಎಲ್ಲಿ ಸಂದರೋ ಅವರು, ಕಡಲಂತೆ ಇದ್ದರು ಹೋದರು. ತುಳಸಿಯಾದರೂ ಸರಿಯೇ, ದಿನಸಿಯಾದರೂ ಸರಿಯೇ, ಪಿಗ್ಮಿಗಳ ಬಿಲ್ಲು ಬಾಣವಾದರೂ ಸರಿಯೇ, ಆಸ್ಟ್ರೇಲಿಯಾ ತೀರ ಕಂಡ ಹೊಸ ಹಕ್ಕಿ, ಗ್ಯಾಲಾಕ್ಸಿಯೊಂದರಲ್ಲಿ ಕಂಡ ಹೊಸ ಚುಕ್ಕಿ, ಲಕ್ಷ್ಮೀನಾರಾಯಣ ತಮ್ಮ ಶಿವರಾಮ ಚರ್ಚೆಯಲ್ಲಿ ಕೆಲ ಸಂಜೆ ನಾನಿದ್ದೆ ಸಾಕ್ಷಿ. ಎಲ್ಲೆಲ್ಲಿ ಏನೇನು ಅಲ್ಲಲ್ಲಿ ಇರದುದನ್ನು ಸುಮ್ಮನೆ ನೋಡಿ ಬಿಡಲಾರದವರು. ಹುಟ್ಟ ಯಜಮಾನ ಜಾಯಮಾನದಲ್ಲೂ ಆತ್ಮಮಾನದ ಗೊತ್ತು ಮರೆಯದವರು. ಎತ್ತ ಹೋದರು ನಮ್ಮ ಒಡಲಿನವರು, ಎತ್ತ ಹೋದರು ನಮ್ಮ ಒಡಲಿನವರು, ಎತ್ತಿಕೊಂಡರು ಯಾವ ಕಡಲಿನವರು.